नमस्कार जी कन्नड वाहिनी एल्ला वीक्षकरिगू शुभोदय श्रीनिधि पब्लिकेशन्स एवेन्यू रोड बड़ेपेटे बेंगलूरु अर्पिसुवा महर्षि वाणी नेर प्रसार कार्यक्रम के स्वागत पावर्ड बाय अमृत बिंदु हागे नम अगरबत्ती पार्टनर्स मोक्ष अगरबत्ती वीक्षकरे एंदिनंते नम कार्यक्रम के गुरुजी के स्वागतवन्न कोरोण श्रीतरु ब्रह्मर्षि आनंद सिद्धिपीठम संस्थापकरु ख्यात ज्योतिषिगळु स्वर ज्योतिष्य प्रवीणरु चक्षुर्मति विद्यापंडितरु आगिरुवंत डाक्टर महर्षि आनंद गुरुजी गुरुजी के कार्यक्रम के स्वागतवन्न कोरोण गुरुजी निमगे कार्यक्रम के आत्मीय स्वागत नमस्कार मा वीक्षकरे बन्नि ईग तिळियोण ई दिनद विशेषतेयन्न गुरुजी नम्म वीक्षकरिगे ई दिनद विशेषतेयन्न तिळिसिकोडि खंडित मा ओं गुरुब्रह्म गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः गुरुवे सर्वलोकानां विषये भवरोगिणां निधे सर्वविद्यानां श्रीं दक्षिणामूर्तये नमो नमः पूज्याय राघवेन्द्राय सत्यधर्मवृताय चां भजतां कल्पवृक्षाय नमतां कामधेनवे श्रीं भारतीय नमो मुख्यप्राणान्तर्गत इष्टदेवता कुलदेवतात्मिक श्री गुरु सार्वभौमदेवताभ्यो नमः गुरुगळन्नु प्रार्थने माड्ता गुरुगळ आशीर्वादवन्नु माघ मासदल्लि ಬಹಳ ವಿಶೇಷವಾದಂತಹ ರೀತಿಯ ಅನುಷ್ಠಾನಗಳು ನಡೀತಿರುತ್ತೆ. ಮಾಘಸ್ನಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಬರ್ತಿದ್ದೇನೆ. ನಮ್ಮ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮಾಸಗಳಲ್ಲಿ ಮಾಘ ಮಾಸ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಮಾಘ ಮಾಸದಲ್ಲಿ ಸಾಧ್ಯವಾದಷ್ಟು ಸೂರ್ಯನ ಕಿರಣಗಳು ಉದಯಿಸೋದಕ್ಕಿಂತ ಮುನ್ನ ಮಾಘಸ್ನಾನವನ್ನು ಮಾಡ್ಕೋಬೇಕು. ಮಾಘಸ್ನಾನವನ್ನು ಮಾಡಿ ಮಾಘ ಮಾಸದ ವೃತ ಅದರ ಕಥೆ ಇದೆ. ಆ ಕಥೆಯನ್ನು ಅವತ್ತಿಗವತ್ತಿಗೆ ಆ ಅಧ್ಯಾಯಗಳನ್ನು ಮುಗಿಸ್ತಕ್ಕಂಥದ್ದು ಅಂದರೆ ಓದ್ತಕ್ಕಳ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ ಅಶ್ವತ್ಥನಾರಾಯಣನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲಿ ಅಶ್ವಥ ವೃಕ್ಷ ಇರುತ್ತೋ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಎಂಥ ಒಂದು ಲೋಪದೋಷಗಳಿದ್ದರೂ ಎಂಥ ಪ್ರಾರಬ್ಧ ಕರ್ಮಗಳಿದ್ದರೂ ಅದನ್ನು ದೂರ ಮಾಡಿಕೊಳ್ಬಹುದು. ಇನ್ನು ಮಾಘ ಮಾಸದ ಈ ಅನುಷ್ಠಾನ ಅದರಲ್ಲೂ ಇವತ್ತು ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ ನಮ್ಮ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅಥವಾ ನಾವು ಮಾಡಬಹುದಾದಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಭಗವಂತ ನಿನ್ನ ಆಶೀರ್ವಾದ ಇರಲಿ ತಂದೆ. ಯಾಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ನಾವು ದೇವರನ್ನು ಒಲಿಸ್ಕೊಳ್ಬೇಕಾದರೂ ದೇವರ ಒಂದು ಅನುಷ್ಠಾನವನ್ನು ಮಾಡಬೇಕಾದರೂ ಯಾವುದೇ ಒಂದು ಮಂತ್ರತಂತ್ರ ಯಂತ್ರದ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೂ ಇವೆಲ್ಲದರ ಬಗ್ಗೆ ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು ಮಾರ್ಗವನ್ನು ತೋರಿಸಿ ಸಮಂಜಸವಾದಂಥ ಒಂದು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ಗುರು ಮಾತ್ರನೇ. ಅದಕ್ಕೋಸ್ಕರನೇ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ ಅಂತ ಹೇಳ್ತಾರೆ. ಗುರುಗಳು ಯಾವುದನ್ನು ಅಪೇಕ್ಷೆ ಪಡೆದಿರ ಗುರುಗಳು ಸನ್ಮಾರ್ಗದತ್ತ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮದೇ ಆದಂತಹ ಶೈಲಿಯಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅನುಸಾರವಾಗಿ ನಾವಿರಬೇಕಾದಂತಹ ರೀತಿ ನೀತಿಗಳನ್ನು ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿ ನಮ್ಮನ್ನು ಸಹಿತ ಒಂದು ಸುಂದರವಾದ ಬೆಳಕಿನಡೆಗೆ ಕರ್ಕೊಂಡು ಹೋಗುವಂಥ ಚೈತನ್ಯಮೂರ್ತಿಯೇ ಗುರು. ಅಂತಹ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಗಮನ ತರಬೇಕು. ಕಾರಣ ವಿದ್ಯಾರ್ಥಿಗಳ ಬಗ್ಗೆ ಆಯಿತು, ಅನ್ನದ ಬೆಲೆ ನಮಗೆ ಗೊತ್ತಾಯಿತು. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಏರುಪೇರು ಇದೆ. ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ 4-6 ಜನ ಅಣ್ಣ ತಮ್ಮಂದರು ಒಂದು ಕಡೆ ಕೆಲಸ ಮಾಡುವಾಗ ನಾನು ಮೇಲೂ ನೀನು ಮೇಲೂ ಅಂತ ಹೇಳಿ ಒಡೆದಾಡ್ತಾ ಎಲ್ಲೋ ಒಂದು ಕಡೆ ತಾವು ತಿಂತಕ್ಕಂಥ ಅನ್ನಕ್ಕೆ ಕಲ್ಲು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಜನ ಮಾಡ್ತಾರೆ. ಅಂದರೆ ಮೇಲಧಿಕಾರಿಗಳಿಗೆ ಎಲ್ಲ ಸಲ್ಲದನ್ನು ಹೇಳ್ಕೊಳ್ತಕ್ಕಂಥದ್ದು, ಇನ್ನೊಬ್ಬರನ್ನ ಕೆಡವಿ ತಾನು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರಬಹುದು. ಆದರೆ ರಾಶಿ ನಕ್ಷತ್ರದಲ್ಲಿ ಬುಧ ಮತ್ತು ಚಂದ್ರ ಚೆನ್ನಾಗಿದ್ದರೆ, ಗುರುವಿನ ಅನುಗ್ರಹ ಇದ್ದರೆ, ಆ ವ್ಯಕ್ತಿ ತನ್ನ ನಡೆ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಸನ್ಮಾರ್ಗದ ಥರ ನಡೆದರೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶತ್ರುಗಳಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗಿದ್ದಾಗ ಆ ಶತ್ರುಗಳನ್ನು ಧ್ವಂಸ ಮಾಡ್ತಾ, ಶತ್ರುಗಳನ್ನು ದೂರ ಮಾಡ್ತಾ ನಮ್ಮ ಜೀವನ, ನಮ್ಮ ಕೆಲಸ, ನಮ್ಮ ನಡೆ ನಡವಳಿಕೆಗಳನ್ನು ಸನ್ಮಾರ್ಗದತ್ತ ತೊಗೊಂಡು ಹೋಗಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಅಂತಹ ಗುರುಗಳಿಗೆ ಇವತ್ತಿನ ದಿವಸ ನಮಸ್ಕಾರ ಮಾಡ್ತಾ ಅಶ್ವತ್ಥ ಪ್ರಾರ್ಥನೆ, ಅಶ್ವತ್ಥದ ಎಲೆ ಎರಡೂ ಬಹಳ ವಿಶೇಷವಾಗಿರತಕ್ಕಂಥದ್ದು. ಒಂದು ಅಶ್ವತ್ಥದ ಎಲೆಯನ್ನು ಹಿಂದೆ ಸಾಮಾನ್ಯಕ್ಕೆ ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ಮತ್ತು ತಿಳಿದಿರತಕ್ಕಂಥವರು ಸ್ವಲ್ಪ ಜನ ಎಲ್ಲನೂ ಅದನ್ನು ಸೈಂಟಿಫಿಕ್ಕಾಗಿ ನೀವು ಒಪ್ಕೊಳ್ದಿರ ಇದ್ರು ಸಹಿತ ಹಿಂದಿನಿಂದ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಅಂದರೆ ಅದು ತಪ್ಪಲ್ಲ. ಸಾಮಾನ್ಯಕ್ಕೆ ಎಲೆ ಉದುರುವ ಕಾಲ, ವಸಂತ ಚಿಗುರು ಹೊಡೆಯುವ ಕಾಲ,
ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ, ಆದರೆ ಎಲೆಗಳೆಲ್ಲ ಕಡೆನೂ ಗಿಡಮರಗಳಲ್ಲಿ ಎಲೆಗಳು ಉದುರುವಂತಹ ಕಾಲ. ಇಂಥ ಕಾಲದಲ್ಲಿ ಮುಂದಿನ ಭವಿಷ್ಯತ್ತು ತಾವೇನಾದರೂ ಒಂದು ಕೆಲಸ ಕಾರ್ಯಗಳನ್ನು ಅಂದುಕೊಂಡು ಆ ವೃಕ್ಷದ ಬಳಿ ಗಾಳಿಯಿಂದ ಉದುರುವಂತಹ ಎಲೆಗಳನ್ನು ಕ್ಯಾಚಿಡಿತಕ್ಕಂಥದ್ದು, ಆ ಎಲೆಯನ್ನು ತಂದು ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಆ ಅನುಷ್ಠಾನ ಫಲದಿಂದ ಅಂದುಕೊಂಡಂಥ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದು, ಇದು ಸಾಕಷ್ಟು ವಾಡಿಕೆಯಲ್ಲಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಿಟಿ ಲೈಫು ಅಥವಾ ತಮ್ಮ ಕೆಲಸದ ಒಂದು ಬ್ಯುಸಿ ಒತ್ತಡದಲ್ಲಿ ಹಿಂದಿನಿಂದ ಬಂದಂತಹ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾವು ಮರೆತು ಕೂತ್ಕೊಂಡಿದ್ದೀವಿ. ಇವತ್ತಿಗೂ ಸಹಿತ ನಮ್ಮ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಕಾರ್ಯಸಿದ್ಧಿಯನ್ನು ಮಾಡತಕ್ಕಂಥ, ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ತಾ ಸಕಲ ವಿಧವಾದಂಥ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಕೆಲವು ವೃಕ್ಷಗಳಿದೆ. ಆ ವೃಕ್ಷಗಳು ಮಾತಾಡದಿದ್ದರೂ ಸಹಿತ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಡುತ್ತೆ. ಅಂತಹ ವೃಕ್ಷಗಳಿಗೆ ವೃಕ್ಷಗಳ ಅನುಷ್ಠಾನವನ್ನು ಮಾಡಿ ವೃಕ್ಷದಿಂದ ಎಲೆ ಉದುರುವಂತಹ ಕಾಲ ಭೂಮಿಗೆ ಮುಟ್ಟದಿರ, ಭೂಸ್ಪರ್ಶವಾಗೋದಕ್ಕೆ ಮುನ್ನ ನಾವು ಎಲೆಗಳನ್ನು ಕ್ಯಾಚ್ ಇಟ್ಕೊಳ್ಬೇಕು, ಅಂದರೆ ಎಲೆಗಳನ್ನು ಹಿಡ್ಕೊಳ್ತಕ್ಕಂಥದ್ದು. ಆ ಎಲೆಯನ್ನು ತಂದಿದ್ದು ಆ ಎಲೆಯಲ್ಲಿ ತನ್ನದೇ ಆದಂತಹ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ತರಹ ಅಕ್ಷರ ಬೀಜಾಕ್ಷರಿ ಮಂತ್ರಗಳಿದೆ. ಆ ಮಂತ್ರವನ್ನು ಆ ಎಲೆಯ ಮೇಲೆ ಬರೆದು 11 ದಿವಸಗಳ ಕಾಲ ಅನುಷ್ಠಾನವನ್ನು ಮಾಡಿ ತದನಂತರ ಅದೇ ವೃಕ್ಷದ ಬುಡಕ್ಕೆ ಹಾಕುವಂಥದ್ದೊಂದು ಪದ್ಧತಿ ಇದೆ. ಇದು ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಆಗುತ್ತೆ ಅಂದಕ್ಕೆ, ಅಂದರೆ ವೃಕ್ಷದ ಎಲೆಯನ್ನು ಯಾರೂ ಕಟ್ ಮಾಡಿದಿರ, ನ್ಯಾಚುರಲ್ಲಾಗಿ ಉದುರುವಂಥದ್ದಾಗಿರಬೇಕು. ನಾವು ಎಲೆಯನ್ನು ಕಟ್ ಮಾಡಿ ಅದನ್ನು ಕ್ಯಾಚ್ ಹಿಡಿತಕ್ಕಂಥದ್ದಲ್ಲ, ಅದು ಅಶ್ವಥ ವೃಕ್ಷದ್ದಾಗಿದ್ದರೆ ಭಾಳ ಶ್ರೇಷ್ಠ. ಮೊದಲನೇದಾಗಿ ಅಶ್ವಥ, ಎರಡನೇದು ಔದುಂಬರ, ಮೂರನೇದು ಬೇವು, ನಾಲ್ಕನೇದು ತುಂಬೆ ಎಲೆ ಅಂತ ಹೇಳ್ತಾರೆ. ತುಂಬೆ ಎಲೆ ನೀವು ಅದು ಒಣಗಿದಾಗ ಯಾವಾಗ ಸಿಗುತ್ತೆ ಅಂತ ಹೇಳಿ ಬರೋದಿಲ್ಲ, ಯಾವಾಗ ಉದುರುತ್ತೆ ಅಂತ ಗೊತ್ತಾಗೋದಿಲ್ಲ. ಆದರೆ ಜೋರಾಗಿ ಗಾಳಿ ಬಂದಾಗ ಉದುರುವಂತಹ ಎಲೆಗಳು ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಅಶ್ವಥ, ಔದುಂಬರ, ಬೇವು. ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಇಂತಹ ಎಲೆಗಳಲ್ಲಿ ಬೀಜಾಕ್ಷರಿಯನ್ನು ಬರೆದು ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಅಂತಹ ಎಲೆಗಳನ್ನು ತಂದು ಮನೆಯಲ್ಲಿ ಅನುಷ್ಠಾನವನ್ನು ಮಾಡಿ 11 ದಿವಸದ ಅನುಷ್ಠಾನ ಆದ ನಂತರ ಅದನ್ನು ಪುನಃ ಅದರ ಸ್ಥಾನಕ್ಕೆ ಸೇರಿಸುವಂಥದ್ದು, ಅಂದರೆ ಯಾವ ವೃಕ್ಷದಿಂದ ತಂದರೂ ಆ ವೃಕ್ಷದ ಬಳಿಯ ಹಾಕುವಂಥದ್ದು, ಇದು ಮಹತ್ತರವಾಗಿರೋ ಕೈಂಕರ್ಯ. ಇದು ಮಾಡೋದ್ರಿಂದ ಏನೆಲ್ಲ ಕೆಲಸಗಳಾಗುತ್ತೆ, ಆ ಒಂದು ರಹಸ್ಯವನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇವತ್ತು ಮತ್ತೆ ನಾಳೆ ಗುರುಜಿ ಯಾವ ಕಾರ್ಯಕ್ರಮಗಳಿಗೆ ಭೇಟಿಯನ್ನ ಕೊಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕನ್ನಡಿಗರ ಕುಲ ದೇವತೆ ಆಗಿರುವಂತಹ ಶ್ರೀ ಭುವನೇಶ್ವರಿ ಅಮ್ಮನ 2ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನಡೀತಾ ಇರುವಂತಹ ಸ್ಥಳ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗವಲ್ಲಿ ಪೋಸ್ಟ್ ಯಲಾದಹಳ್ಳಿ ಭುವನೇಶ್ವರಿ ವೃತ್ತ ಈ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಈ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಗುರುಜಿ ಇವತ್ತು ಹೋಗ್ತಾರೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಗುರುಜಿ ಆ ಕಾರ್ಯಕ್ರಮಕ್ಕೆ ಹೋಗಿ ಭೇಟಿಯನ್ನು ಕೊಡ್ತಾರೆ. ನೀವು ಕೂಡ ಗುರುಜಿಯವರ ದರ್ಶನ ಭಾಗ್ಯ ತಗೋಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಆ ಕಾರ್ಯಕ್ರಮಕ್ಕೆ ನೀವು ಕೂಡ ಭೇಟಿಯನ್ನು ಕೊಡ್ಬೋದು. ಹಾಗೆ ನಾಳೆ 23ನೇ ತಾರೀಕು ಶುಕ್ರವಾರ ಕೂಡ ಗುರುಜಿ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದು ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನಾಳೆ ನಡೀತಾ ಇದೆ. ನಡೀತಾ ಇರುವಂತಹ ಒಂದು ಸ್ಥಳ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕಸಬಾ ಹೋಬಳಿ ಕಿತ್ತನಾಗಮಂಗಲ ಕಲ್ಲುಪಾಳ್ಯ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಕೂಡ ಕಾರ್ಯಕ್ರಮ ಮುಗಿದ ನಂತರ ಗುರುಜಿ ನೇರವಾಗಿ ಆ ಒಂದು ಸಮಾರಂಭಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿನ ಭಾಗದ ಜನ ಗುರುಜಿಯವರನ್ನ ದರ್ಶನ ಮಾಡಬೇಕು, ಅವರನ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ಬೋದು ಅಂತ ಹೇಳ್ತಾ. ಹಾಗೆ ನಾಡಿದ್ದು ಕೂಡ ಒಂದು ಕಾರ್ಯಕ್ರಮ ಇದೆ 24ನೇ ತಾರೀಕು. ಅಲ್ಲೂ ಕೂಡ ಗುರುಜಿ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮದೇವಿ ಚಾರಿಟಬಲ್ ಟ್ರಸ್ಟ್ ಇವ್ರು ಮಾಡ್ತಾರುವಂತ ಕಾರ್ಯಕ್ರಮ 24ನೇ ತಾರೀಕು ನಡೀತಾ ಇದೆ. ಅಲ್ಲಿಗೂ ಕೂಡ ಗುರುಜಿ ಭೇಟಿಯನ್ನ ಕೊಡ್ತಾರೆ. ಆ ಭಾಗದ ಜನ ಗುರುಜಿಯವರನ್ನ ಭೇಟಿ ಮಾಡಿ ದರ್ಶನ ಭಾಗ್ಯವನ್ನ ಪಡಿಬಹುದು ಅಂತ ಹೇಳ್ತಾ ಗುರುಜಿ ಜೊತೆ ಮಾತನಾಡ್ತಾ ಹೋಗ್ತೀನಿ. ಗುರುಜಿ, ಈ ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ, ಎಲ್ಲೇ ಹೋದರೂ ಕಾರ್ಯಕ್ರಮಗಳಲ್ಲಿ ಮಹರ್ಷಿ ಸಾಂತ್ವನ ಅಂತಕ್ಕಂಥದ್ದು, ಅಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಅಲ್ಲೇ ಉತ್ತರವನ್ನು ಕೊಡ್ತಕ್ಕಂಥದ್ದು, ಅಥವಾ ಒಂದಿಷ್ಟು ವನಸಿರಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಧರ್ಮದ ಒಳಹಾದಿಯಲ್ಲಿ ಮನುಷ್ಯ ತಾನು ನಡೀಬೇಕಾದಂಥ ರೀತಿನೀತಿಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಜನೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಅರಿವಿನ ದರ್ಪಣ ಅಂತಕ್ಕಂತಹದ್ದನ್ನು ಪ್ರಸಾರ ಮಾಡತಕ್ಕಂಥದ್ದು, ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿದೆ. ಇವತ್ತು ತುಮಕೂರಿಗೆ ಹೊರಡತಕ್ಕಂಥದ್ದು, ಅದರಲ್ಲೂ ಪ್ರತಿಯೊಬ್ಬರಿಗೂ ತಾಯಿ ಭುವನೇಶ್ವರಿ ಆರಾಧನೆ ಅಂದರೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು. ಕನ್ನಡದ ಕುಲದೇವತೆ ಕನ್ನಡಾಂಬೆ, ಕನ್ನಡಾಂಬೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಆ ತಾಯಿನ ಪ್ರಾರ್ಥನೆ ಮಾಡಿ ಆ ಸೇವೆಯನ್ನು ನಡೆಸ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಎರಡೇ ದೇವಸ್ಥಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಈಗ ತಾವು ನೋಡ್ತಾ ಇರ್ತಕ್ಕಂದರೆ
ನಾಳೆ ನಾನು ಇವತ್ತು ನಾನು ಹೊರಡತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೋಡ್ತೀರ ಸಹಿತ ಹಾಗೆ ತುಮಕೂರು ಸುತ್ತಮುತ್ತ ಇರತಕ್ಕಂಥವ್ರನ್ನ ನಾನಲ್ಲಿ ನಿನ್ನ ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಬಹುದು ಆ ಕಾರ್ಯಕ್ರಮದಲ್ಲಿ ಅಂದರೆ ಭುವನೇಶ್ವರಿಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ 10:30 ಸುಮಾರಿಗೆ ನಾನು ತುಮಕೂರಿನತ್ತ ಬರ್ತಾ ಇದ್ದೇನೆ ಬನ್ನಿ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ ಇನ್ನು ನಾಳಿನ ಕಾರ್ಯಕ್ರಮ ಶನೇಶ್ವರನದು ಹೌದು ಅದು ಬಹಳ ವಿಶೇಷವಾಗಿರತಕ್ಕಂಥದ್ದು ಅರ್ಥಗರ್ಭಿತವಾದ್ದು ಯಾವುದೇ ಹಳ್ಳಿ ಆಗಲಿ ಡೆಲ್ಲಿ ಆಗಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ ಸಹಿತ ನನ್ನ ಗಮನಕ್ಕೆ ಬಂದದ್ದೇ ಆದರೆ ಅಥವಾ ನನಗೆ ಆಹ್ವಾನ ಇದ್ದರೆ ಖಂಡಿತ ಆ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅದರಲ್ಲೂ ಕಾರ್ಯಕ್ರಮಕ್ಕೆ ಬರೋದಾದರೆ ಮುಂಜಾಗ್ರತಾ ಕ್ರಮವಾಗಿ ನಾನು ತಿಳಿಸ್ತೇನೆ ಸಹಿತ ಪ್ರತಿ ದಿವಸದ ಕಾರ್ಯಕ್ರಮದಲ್ಲಿ ನಾನು ಎಲ್ಲಾದರೂ ಹೊರಡುವಂಥದ್ದು ಯಾವುದಾದ್ರೂ ಪೂಜೆ ಪುನಸ್ಕಾರ ಅಥವಾ ಮಹರ್ಷಿ ಸಾಂತ್ವನ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಮೊದಲೇ ನಾನು ಮಾಹಿತಿ ಕೊಡ್ತೇನೆ ಆದರೆ ಮೊನ್ನೆ ನಡೆದಂತಹ ಅವಘಡದ ಬಗ್ಗೆ ಇನ್ನೂ ನಿಮ್ಮ ಮುಂದೆ ತರ್ತಾ ಇದ್ದೀನಿ ವಿಚಾರನ ಯಾಕೆ ಅಂದರೆ ನಿನ್ನೆ ನಾನು ಹೇಳಿದ್ದೆ ನನ್ನ ಕಾರ್ಯಕ್ರಮ ಮುಗಿದ ನಂತರ ಸಾಕಷ್ಟು ಜನ ನೊಂದಿರತಕ್ಕಂಥವ್ರು ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಪೇಷಂಟ್ಸನ್ನು ನಾನು ನೋಡೋಕೆ ಬರ್ತೇನೆ ಅಂತ ಹೇಳಿದ್ದೆ ಇಲ್ಲಿಂದ ಹೊರಡೋ ಮಾರ್ಗ ಮಧ್ಯದಲ್ಲೇ ಆ ಸ್ವಭಾಗದಲ್ಲಿರ್ತಕ್ಕಂತಹ ಅವರು ಕೆಲವು ಜನ ಬಹುಶಃ ನಾನು ಹೇಳಿದಾಗ ನಿಮಗೆ ಗೊತ್ತಿರಬಹುದು ಇದ್ರ ಹಿಂದೆ ಏನೋ ಒಂದು ದೊಡ್ಡ ಕೈವಾಡನೇ ಇರಬಹುದು ಅಂತ ಅಂತಹವರಿಂದ ಬಂದಂತಹ ಒಂದಷ್ಟು ಬೆದರಿಕೆ ಕರೆಗಳು ಆ ಕರೆಗಳು ಮತ್ತು ಆ ಸನ್ನಿವೇಶಕ್ಕೆ ನಾನು ಹೊರಡುವಂಥದ್ದು ಯಾಕೋ ಸಮಂಜಸ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ನನ್ನ ಪ್ರಯಾಣನ ಸೀದಾ ಮೈಸೂರಿನತ್ತ ಬೆಳೆಸಿ ತಾಯಿ ಚಾಮುಂಡೇಶ್ವರಿಯ ಬಳಿ ಪ್ರಾರ್ಥನೆ ಮಾಡಿ ನೊಂದಿರ್ತಕ್ಕಂಥವರಿಗೆ ಅಲ್ಲಾದಂತಹ ಅವಘಡದಲ್ಲಿ ಸಾಕಷ್ಟು ಜನ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡಿದ್ದಾರೆ ದೊಡ್ಡದಾಗಿ ಪೆಟ್ಟಾಗಿರೋರಿದ್ದಾರೆ ಅಂಥವ್ರ ಆರೋಗ್ಯ ಬೇಗ ಗುಣಪಡಿಸಮ್ಮ ಅಂತ ತಾಯಿನ ಪ್ರಾರ್ಥನೆ ಮಾಡಿದ್ದೆ ವಿನಃ ನಾನು ನಿನ್ನೆ ಹಾಸ್ಪಿಟ್ಲ್ ಕಡೆ ಬರಲಿಕ್ಕಾಗಲಿಲ್ಲ ಕಾರಣ ಅಲ್ಲಿರ್ತಕ್ಕಂಥವ್ರು ಆ ವರ್ತನೆ ಯಾಕೋ ಸಮಂಜಸ ಅನ್ನಿಸ್ಲಿಲ್ಲ ಅವ್ರು ಮಾತಾಡ್ತಕ್ಕಂಥ ಶೈಲಿ ಅವ್ರು ಕರೆ ಮಾಡಿ ಅವರ ದೌರ್ಜನ್ಯದ ಮಾತು ಇದು ಸಮಂಜಸ ಅಲ್ಲ ಯಾಕೆಂದರೆ ನಾನು ಗಮನಕ್ಕೆ ಬರ್ದಿರ ಇದ್ದಮೇಲೆ ನನ್ನ ಆಹ್ವಾನನೇ ಇಲ್ದಿದ್ಮೇಲೆ ನಾನು ಅಲ್ಲಿ ಬರೋಂಥದ್ದೇ ಇರಲಿಲ್ಲ ಅದನ್ನು ಅಲ್ಲಾದಂಥ ಅವಘಡಕ್ಕೂ ನನಗೂ ಅದು ಸಂಬಂಧವೂ ಇಲ್ಲ ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆನಂದ್ ಗುರುಜಿ ಅಂದರೆ ಅಪೇಕ್ಷೆ ಪಟ್ಟು ಅಷ್ಟು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಒಂದು ಕಡೆ ಸೇರುವಂತಹ ಕಾಲ ಆದ್ದರಿಂದ ಅಲ್ಲಿ ಯಾರೊಬ್ಬರಿಗೂ ನೋವಾದರೂ ಆ ನೋವು ನನಗಾದಂಗೇನೆ ಅದರಿಂದ ಆ ನೋವು ಆಗಿರ್ತಕ್ಕಂಥ ಆ ಒಂದು ಏಟಲ್ಲಿ ಸಾಕಷ್ಟು ಜನ ಪೆಟ್ಟುಗಳು ಮಾಡಿಕೊಂಡಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಆದಷ್ಟು ಬೇಗ ಗುಣವಾಗಿ ಅವರು ಒಳ್ಳೆ ಆರೋಗ್ಯವಂತರಾಗಲಿ ಚೆನ್ನಾಗಿರಲಿ ಅಂತ ಮಾತ್ರ ನಾನು ದೇವರನ್ನು ಕೇಳಿ ಹರಸ್ಬೋದು ಒಳ್ಳೆಯದಾಗಲಿ ಇನ್ನು ಇವತ್ತಿನ ದಿವಸ ಗುರು ರಾಯರನ್ನ ಆರಾಧನೆ ಮಾಡಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಪ್ರಾರ್ಥನೆ ಮಾಡಿ ಬಾಬಾರವರ ನಡೆದಂತಹ ಅಭಿಷೇಕ ಪೂಜೆ ಪುನಸ್ಕಾರಗಳ ಬಗ್ಗೆ ಇವತ್ತು ದರ್ಶನ ಮಾಡೋಣ ಯಾಕೆಂದರೆ ಮಾಘ ಮಾಸದಲ್ಲಿ ಸಾಕಷ್ಟು ಜನ ಮಾಘಸ್ನಾನ ಮಾಡಿದ್ದೀರಿ ಮಾಘಸ್ನಾನ ಮಾಡಿ ಈಗಾಲೇ ಅದರ ಕಥಾಶ್ರವಣವನ್ನು ನೋಡಿದ್ದೀರಿ ಮಾಘಸ್ನಾನದ ವಿಶೇಷತೆ ಬಗ್ಗೆ ತಿಳ್ಕೊಂಡಿದ್ದೀರಿ ಬನ್ನಿ ಬಾಬಾರವರ ದರ್ಶನ ದರ್ಶನವೂ ಮಾಡಿ ಬರೋಣ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋದುಸೇದ ಸಾಧನಂ ಮಹಾಗಣಾಧಿಪತಿ ನಮಃ ಪ್ರದಕ್ಷಿಣ ನಮಸ್ಕಾರಂ ಸರ್ವ್ಯಾಮಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನೋದಂದೇ ಪ್ರಚೋದಯಾದು ಶ್ರೀ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಅಥ ಪುಷ್ಪಾರ್ಚನ ಪೂಜಾರಾಧನಾಂತರ್ಮಧ್ಯೇನ ಪ್ರಥಮಾಂಗ ಏಕದಂತಾದಿ ಮಹಾಶಕ್ತರದೇವತ ಮಹಾಗಣಪತಿ ಪ್ರಸಾದಾಂಗ ಮಹಾಗಣಪತಿ ಪೂಜಾತ್ಯಂಗರಿಷ್ಯೇ ಓಂ ಸುಮಕಾಯ ನಮಃ ಓಂ ಕಪಿಲಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಧೂಮಕೇತುವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಚಂದ್ರಾಯ ನಮಃ ಓಂ ಕುಮಾರಗುರುವೇ ನಮಃ ಓಂ ಈಶ್ವರಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಮಹಾಗಣಾಧಿಪತೇ ನಮಃ ಸರಸದಲ್ಲೀಂ ಸರೋಜಹಸ್ತೇಂ ದವರತರಾಗುಂ ಶಕಂದಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಭುವನ ಭೂತಿಗರೇ ಪ್ರಸೀದ ವಕ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಸಿಂ ದೇವೀ ನಮಾಮ್ಯಚ್ಛದವಲ್ಲಭ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧ್ಯೆ ವೈವಸ್ವದ ಮನ್ವಂತರೇ ಕಲಿಗೆ ಪ್ರಥಮ ಪಾದೇ ಜಂಬೂದ್ವೀಪೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ನರ್ತಮಾನೆ ವ್ಯವಹಾರಿಕೆ ಲಘುವಲ್ಲ ಬಾ
ಬಾಳಿಗೊಂದು ಗುರುತು ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು ಗುರುವೆಂದರೆ ಲಘುವಲ್ಲ ಬಾಳಿಗೊಂದು ಗುರುತು ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು ಹೇ ಗುರುವಿನ ಪಾದದ ಧೂಳಿನ ಕಣ ಕಣ ಮೃತ್ತಿಕೆಯಂತೆ ನೋಡು ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ಉಸಿರಾಡೋಲ್ಲ ಎಂದು ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೆ ಎಂದು ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ಗುರುವೆಂದರೆ ಲಘುವಲ್ಲ ಬಾಳಿಗೊಂದು ಗುರುತು ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು ಓಂ ಕಲ್ಯಾಣಾಸ್ತ್ರ ನಮಃ ಓಂ ಕನಕಾಂಗಾಯ ನಮಃ ಓಂ ಕಾಮರೂಪಾಯ ನಮಃ ಕಾಮಾಕ್ಷಿ ನಮಃ ಓಂ ಶ್ರೀಯೈ ನಮಃ ಹಂಸಗಮನಾಯ ನಮಃ ಹಂಸವಾಹನಶೋಭಿತಾಯ ನಮಃ ಚತುರ್ವರ್ಗಫಲಪ್ರದಾಯ ನಮಃ ದೇವೇ ನಮಃ ಗೋಗೋವಿರಣ್ಯಾಯ ನಮಃ ಾಯ ನಮಃ ವೈಶ್ಯಪ್ರಿಯಕರಾಯ ನಮಃ ವೈಶ್ಯವನ್ನೇನ ಮೂಲಿತಾಯ ನಮಃ ನಿತ್ಯೇಶ್ವರಮಾಯುಕ್ತಾಯ ನಮಃ ಓಂ ಚಪಲಾಯ ನಮಃ ಓಂ ಚಂಚಲಾಯ ನಮಃ ಓಂ ಕನ್ಯಾಯ ನಮಃ ಸ್ವಭಾವನಾಯ ನಮಃ ಓಂ ಪ್ರಿಯಾಯ ನಮಃ ವೀಕ್ಷಕರೇ, ಕಳೆದ ಎರಡು ವಾರಗಳಿಂದ ನಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬರ್ತಾನೆ ಇದ್ದೀವಿ ಸಾಮೂಹಿಕ ವಿವಾಹದ ಬಗ್ಗೆ. ಇದೇ 25ನೇ ತಾರೀಕು ಭಾನುವಾರ ನಡೆಯುವಂತಹ ಈ ವಿಶೇಷ ಕಾರ್ಯಕ್ರಮ ಇದಾಗಿರುತ್ತೆ. ನಂದಗೋಕುಲ ಆಶ್ರಮದ ಮೊದಲ ವಾರ್ಷಿಕೋತ್ಸವ ಕಾರ್ಯಕ್ರಮದ ಜೊತೆಗೆ 108 ಉಚಿತ ವಿವಾಹ ಮಹೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇರುತ್ತೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜೊತೆಗೆ ಕಾನೂನುಬದ್ಧವಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ಪೋಷಕರ ಜೊತೆ ಯಾವೆಲ್ಲ ಜೋಡಿಗಳು ಬರ್ತಾರೆ ಅಂಥವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು 108 ಜೋಡಿಗಳಿಗೆ ಆಶೀರ್ವಾದವನ್ನು ಮಾಡಲಿದ್ದಾರೆ. ನಿಜಕ್ಕೂ ಇದು ಎಂಥ ಸೌಭಾಗ್ಯ ಅಲ್ವೇ? ಹಾಗಾಗಿ ಗುರುಜಿಯವರನ್ನ ನೋಡಬೇಕು ಅಂತ ನೀವು ಕೂಡ ಅಂದ್ಕೊಂಡಿದ್ದೆ, ಅದರಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಅಂತ ಹೇಳ್ತಾ ಇಷ್ಟು ಹೊತ್ತು ನಾವು ಸಾಯಿಬಾಬಾ ಅವರ ಆರಾಧನೆಯನ್ನು ನೋಡ್ತಾ ಇದ್ವಿ. ಈಗ ಆರಾಧನೆಯನ್ನ ಮುಂದುವರಿಸೋಣ.
ಆಕೆ ಬಂಧು ಭಕ್ತಿಗೆ ಸಿಂಧು ಭೇದವೇ ಕಾಣದು ಎಂದು ಎಲ್ಲರೂ ಒಂದು ಎಲ್ಲವೂ ಒಂದು ಅನಿಸುತ್ತ ನಡೆಸುವ ಮುಂದು ಹೇ ಗುರುವಿನ ನೆರಳಲೆ ಸಾವಿರ ದೇವರು ನೆಲೆಸುತ್ತಾರೆ ಬಂದು ಕ್ಷಮೆಯಲಿ ತಾಯಿ ಕೃಪೆಯಲಿ ತಂದೆ ಗುರುವೇ ಎಲ್ಲವೂ ಇಂದು ಇಂದು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ಅನಂತಕೋಟಿ ಬ್ರಹ್ಮಾಂಡನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ಮಹಾರಾಜ ಸಾಯಿರಾಮ್ ಸಾಯಿರಾಮ್
ವೀಕ್ಷಕರೇ 108 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೆ ಅದು ನಡೆಯುವಂತಹ ಸ್ಥಳದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಕೂಗೂರು ಪೋಸ್ಟ್ ಮಾದಪ್ಪನಹಳ್ಳಿ ಸೇಗನಾಯಕನಹಳ್ಳಿ ಈ ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಯಾರೆಲ್ಲ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವರೆಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮದುವೆ ಆಗುವಂತಹ ಜೋಡಿಗಳಿಗೆ ಗುರೂಜಿಯವರು ಆಶೀರ್ವಾದವನ್ನ ಮಾಡ್ತಾರೆ. ನಿಜಕ್ಕೂ ಇದು ಎಂತಹ ಸೌಭಾಗ್ಯ ಅಲ್ವಾ ವೀಕ್ಷಕರೇ. ವೀಕ್ಷಕರೇ, 9:30 ನೇರಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರೂಜಿ ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾರೆ. ಕನ್ನಡಿಗರ ಕುಲದೇವತೆ ಆಗಿರುವಂತಹ ಶ್ರೀ ಭುವನೇಶ್ವರಿ ಅಮ್ಮನವರ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನಡೀತಾ ಇರುವಂತಹ ಸ್ಥಳ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗವಲ್ಲಿ ಪೋಸ್ಟ್ ಯಲಾದಹಳ್ಳಿ ಈ ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಲೈವ್ ಪ್ರೋಗ್ರಾಂ ಮುಗಿದ ತಕ್ಷಣ ಗುರುಜಿ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ಹಾಗಾಗಿ ಆ ಭಾಗದ ಸುತ್ತಮುತ್ತಲ ಜನ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ಗುರುಜಿಯವರ ದರ್ಶನ ಪಡ್ಕೋಬೇಕು, ಆಶೀರ್ವಾದ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭೇಟಿಯನ್ನ ಕೊಡಬಹುದು ಅಂತ ಹೇಳ್ತಾ ಇಷ್ಟು ಹೊತ್ತು ಇವತ್ತು ಗುರುವಾರ ಬೇರೆ ಗುರುರಾಯರನ್ನ ನೆನೆಯುತ್ತಾ ಸಾಯಿಬಾಬಾ ಅವರ ದರ್ಶನವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡ್ವಿ, ಹಾಗೆ ಆರಾಧನೆಯನ್ನ ಕೂಡ ಮಾಡಿದ್ವಿ. ಈಗ ಮುಂದಿನ ಭಾಗವಾಗಿ ಗುರುಜಿ ಏನ್ ಹೇಳ್ತೀರಾ? ಗುರುಜಿ ಪಂಚಾಂಗ ಶ್ರವಣವನ್ನ ಮಾಡೋಣ. ಓಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಬಾಬಾರವರ ಆಶೀರ್ವಾದವನ್ನು ತೆಗೆದುಕೊಂಡು ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣಿ ಶಶಿ ಋತು ಮಾಘಮಾಸ ಶುಕ್ಲಪಕ್ಷ 22/1/2015 ಅದರಲ್ಲೂ ಗುರುವಾರ ದ್ವಿತೀಯ ಧನಿಷ್ಠ ನಕ್ಷತ್ರ. ಇವತ್ತು ಧನಿಷ್ಠ ನಕ್ಷತ್ರ ಕುಂಭರಾಶಿ. ಧನಿಷ್ಠ ನಕ್ಷತ್ರ ಜನ್ಮ ನಕ್ಷತ್ರ ಯಾರದಾಗಿದೆಯೋ ಅದರಲ್ಲೂ ಕುಂಭರಾಶಿಯಲ್ಲಿರ್ತಕ್ಕಂತಹ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಮನಸ್ಸಲ್ಲಾಗ್ತಾ ಇರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಆಲೋಚನೆಗಳಂತಕ್ಕಂಥದ್ದು, ಯಾರನ್ನ ನೀವು ಬಹಳಷ್ಟು ಹಚ್ಚಿಕೊಂಡಿರ್ತೀರಿ ಅಥವಾ ಯಾರು ನಿಮಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವರಾಗಿರ್ತಾರೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಂತಹ ಪರಿಸ್ಥಿತಿ ಎದುರಾಗಿರ್ಬೋದು. ಆದರೆ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ಏರುಪೇರು ಕಾಣಿಸ್ತಕ್ಕಂಥ ಪರಿಸ್ಥಿತಿ ಎದುರಾಗಿರ್ಬೋದು. ಅರ್ಧ ತಲೆನೋವಾಗಲಿ, ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಆಗಲಿ, ಅಥವಾ ನೀವು ಆಹಾರವನ್ನು ತೆಗೆದುಕೊಂಡ್ರೆ ಅದು ಸರಿಯಾದ ರೀತಿ ಡೈಜೆಷನ್ ಆಗದಿರಾ, ಅಜೀರ್ಣ ಸಮಸ್ಯೆಯಿಂದ ಒದ್ದಾಡ್ತಕ್ಕಂಥದ್ದಾಗಲಿ, ಅಥವಾ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದಿರ ಬಹಳಷ್ಟು ಸುಸ್ತು ಬೀಳ್ತಕ್ಕಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಇವತ್ತಿನ ರಾಶಿಫಲ ಅಷ್ಟು ಸಮಂಜಸವಾದಲ್ಲ, ಅಂದರೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವ್ರಿಗೆ ಮಾತ್ರ. ಮತ್ತಿನ್ನು ಉಳಿದಂಥ ರಾಶಿಗಳನ್ನು ಹೇಗಿದೆ ಫಲ ಅನ್ನೋದು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನನ ದರ್ಶನ ಮಾಡೋಣ. ಓಂ ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ನಮಃ. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವತಿ ಶ್ರೀರಾಮಚಂದ್ರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೀ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಆರೋಗ್ಯದ ಕಡೆಯೂ ಬಹಳ ಲಕ್ಷ್ಯ ಬೇಕಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಸಾಧ್ಯವಾದಷ್ಟು ಇನ್ನೊಬ್ಬರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮ್ಮ ಸ್ವಂತ ತೀರ್ಮಾನ ಇವತ್ತಿನ ದಿವಸ ಅಷ್ಟು ಕೆಲಸ ಮಾಡೋದಿಲ್ಲ. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಂತೆ ನಡೆದೇ ಆದರೆ ಖಂಡಿತ ಅನುಕೂಲ ಆಗುತ್ತೆ. ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಯಾರಿಗೆ ಯಾವುದೇ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥ ದಿನ ಇವತ್ತಲ್ಲ, ಜೋಪಾನ ಆದಷ್ಟು ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲೇನೋ ಲಾಭ, ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ. ಮನಸ್ಸು ಎಷ್ಟೇ ಸಮಾಧಾನವಾಗಿದ್ದರೂ ಯಾರಾದರೂ ಒಬ್ಬರು ಆಡ್ತಕ್ಕಂಥ ಸಣ್ಣ ಪುಟ್ಟ ಮಾತುಗಳಿಂದ ಮನಸ್ಸಲ್ಲಿ ಇಲ್ಲದ ನೋವನ್ನು ಅನುಭವಿಸಬೇಕಾಗತ್ತೆ. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು
ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡತಕ್ಕಂಥ ಕೈಂಕರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣ್ತೀರಿ, ಮನಸ್ಸಿಗೆ ಸಮಾಧಾನವೂ ತಂದುಕೊಳ್ತೀರಿ, ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಆಲೋಚನೆ ಮಾಡ್ತಿರ್ತೀರಿ, ಎಷ್ಟೋ ಜನ ಕಾರ್ಯಸಿದ್ಧಿಯೂ ಮಾಡ್ಕೊಳ್ತೀರಿ. ಇನ್ನು ಈ ಮಾಘಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘಮಾಸ ಶುಕ್ಲಪಕ್ಷ ಅಂದರೆ ವೃದ್ಧಿ ಚಂದ್ರ ಪೌರ್ಣಮಿ ಮುಂಭಾಗ, ಆದ್ದರಿಂದ ಸಾಕಷ್ಟು ಶುಭ ಮುಹೂರ್ತಗಳಿದೆ. ಹಾಗೆ ವೃಷಭ ರಾಶಿಯವರು ನಿಮ್ಮ ಒಳ್ಳೆ ಒಳ್ಳೆ ಕೆಲಸಗಳನ್ನು ನೀವು ಮಾಡಬೇಕಾದಂಥ ಹೊಸದಾಗಿ ಪ್ರಾರಂಭ ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಗಮನ ಹರಿಸ್ತಿರ್ತೀರಿ, ಹಾಗೆ ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ರುಚಿ ವೃಷಭ ರಾಶಿಯವರಿಗೆ ರಾಶಿ ಫಲ ತಿಳಿಸ್ಕೊಟ್ರಿ. ಈಗ ಮಿಥುನ ರಾಶಿ. ಖಂಡಿತ ಮಾ, ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರು, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಟ್ಟರು, ಯಾವುದೇ ಕೆಲಸ ಆದರೂ ಪರಿಪೂರ್ತಿ ಆಗದಿರ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲಿನ ತಂದುಕೊಳ್ತೀರಿ. ನೀವು ಮೌನವಾಗಿದ್ದರು, ನಿಮ್ಮಲ್ಲಿಷ್ಟೇ ತಾಳ್ಮೆ ಇದ್ದು ನೀವು ಸೌಜನ್ಯವಾಗಿ ನಡ್ಕೊಂಡ್ರೂ ಸಹಿತ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅವರ ನಡವಳಿಕೆಗಳಲ್ಲಿ ಅಲ್ಲಿ ವ್ಯತ್ಯಾಸ ಕಂಡು ಆ ಒಂದು ತಪ್ಪು ನಿಮ್ಮ ಮೇಲೆ ಬರುತ್ತೆ. ಇವತ್ತಿನ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡುಕೊಂಡು ಒಂದಿಷ್ಟು ಹೆಚ್ಚಿನ ಲಾಭವನ್ನು ಕಂಡುಕೊಂಡು ಮನಸ್ಸಿಗೆ ಶಾಂತಿ ತರ್ಕೋಬೇಕಾದರೆ ಮಹಾವಿಷ್ಣು ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ವಿಷ್ಣು ಆರಾಧನೆ ಮಾಡಿ, ಸಾಧ್ಯವಾದರೆ ಒಂದೆರಡು ತುಳಸಿ ದಳನ ತಂದು ವಿಷ್ಣು ಪಾದದ ಮೇಲಿಟ್ಟು, ಅಂದರೆ ಶ್ರೀನಿವಾಸನ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವಾಗುತ್ತೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ದುರ್ಗಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭ ಅಂತಲೂ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ರಾಶಿಫಲದಲ್ಲಿ ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಒಳ್ಳೆ ಮನರಂಜನಾ ಕ್ಷೇತ್ರ ಕೊಡತಕ್ಕಂಥದ್ದು, ನೆಮ್ಮದಿಯಿಂದ ಇರತಕ್ಕಂಥದ್ದು, ಒಂದಿಷ್ಟು ಸುಖ ಸಂತೋಷದಿಂದ ಕಾಲವನ್ನು ಕಳೀತಕ್ಕಂಥದ್ದು, ಹೊಸ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಳ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣತಕ್ಕಂಥದ್ದು, ಇಂತೆಲ್ಲ ವಿಶೇಷಗಳು ಕರ್ಕಾಟಕ ರಾಶಿಯಲ್ಲಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದರಿಂದ ಇವತ್ತು ಸಂಜೆ 4 ಗಂಟೆಯಿಂದ 7:20 ತನಕ ಅಂತೂ ಮತ್ತೊಂದು ವಿಶೇಷತೆಯನ್ನು ಅಥವಾ ಹೊಸದಾದಂಥ ಒಂದು ಕೆಲಸ ಕಾರ್ಯದ ಬಗ್ಗೆ ಚಿಂತನೆಯನ್ನು ಅಥವಾ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಒಂದು ಮಾರ್ಗದರ್ಶನವನ್ನು ಇವತ್ತು ನೀವು ಈ ಸಮಯದಲ್ಲೇ ತಗೊಳ್ತೀರಿ. ಆದರೆ ರಾತ್ರಿ ಅರ್ಧ ತಲೆನೋವಾಗಲಿ ಅಥವಾ ಮೈಕೈ ನೋವಿಂದ ಆಗಲಿ ಕಿಬ್ಬಟ್ಟೆ ನೋವಿಂದ ಒದ್ದಾಡಬೇಕಾದ ಪ್ರಸಂಗ ಆಗಲಿ ಇವತ್ತು ಕರ್ಕಾಟಕ ರಾಶಿಯವರಿಗೆ ಕಾಣಿಸಬಹುದು. ಜೋಪಾನ ಇರಲಿ. ಚಂದ್ರನ ಪ್ರಾರ್ಥನೆ ಮಾಡಿ, ಚಂದ್ರಶೇಖರನ ಆರಾಧನೆಯೊಂದಿಗೆ ಇವತ್ತು ನಿಮ್ಮಲ್ಲಿ ಸಾಕಷ್ಟು ಫಲಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಪ್ರತಿದಿನ ಒಂದಲ್ಲ ಒಂಥರ ಲಾಭ ನಷ್ಟಗಳ ಮಧ್ಯದಲ್ಲಿ ಅಧಿಕವಾದಂತಹ ಲಾಭಗಳ ಮಧ್ಯದಲ್ಲಿ ಇದ್ದವರು. ಆದರೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕ, ಮನಸ್ಸಿಗೆ ಬಾಧೆ ಇರತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಸಮಂಜಸವಾಗಿ ನಡೆದಿರ ಇರತಕ್ಕಂಥದ್ದು, ತೊಂದರೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಬಂದು ಒದಗುವಂತಹ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಸಿಂಹರಾಶಿಯವರು ಬಹಳ ಜೋಪಾನವಾಗಿದ್ದು ಕೆಲಸ ಕಾರ್ಯಗಳು ಯಾವುದೇ ಮಾಡಿದ್ರೂ ಸಹಿತ ಎಲ್ಲವೂ ಸಹಿತ ಶಕ್ತಿಮಯ ಅಂದರೆ ಒಂದು ಶಕ್ತಿ ಒಂದು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ದೇವಿ ದರ್ಶನ ಆಗಲಿ, ದೇವಿಯ ಪ್ರಾರ್ಥನೆ ಆಗಲಿ, ಅಥವಾ ಒಂದು ಶಕ್ತಿಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು, ಕೇತು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಿಷ್ಟು ಕೆಂಪು ಕಲಸಕ್ಕರೆ, ಸಿಂಹರಾಶಿಯವರು ಒಂದಿಷ್ಟು ಕೆಂಪು ಕಲಸಕ್ಕರೆಯನ್ನು ಗುರುಗಳ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಗುರುಗಳ ನೈವೇದ್ಯ ಮಾಡಿಸಿ ನೈವೇದ್ಯವಾದಂತಹ ಪ್ರಸಾದವನ್ನು ಮಕ್ಕಳಿಗೆ ದೊಡ್ಡವರಿಗೆ ಹಂಚೋದ್ರಿಂದ ಇವತ್ತು ಬರ್ತಕ್ಕಂಥ ದೋಷಗಳು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಕಾಲವನ್ನು ಕಳೆಯಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಾಕಷ್ಟು ವಿಶೇಷವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಬಂದರೂ ಸಹಿತ ಅಲ್ಲಿಂದಲ್ಲೇ ಸರಿಪಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಹೊರಡುವಂಥ ಮನಸ್ಥಿತಿ ಆಗುವಂಥದ್ದು, ಉದ್ಯೋಗದ ನಿಮಿತ್ತವಾಗಿ ಸಾಕಷ್ಟು ಜನ ಹೊಸ ಉದ್ಯೋಗ ಆಗಲಿ ಅಥವಾ ಕೆಲಸಗಳನ್ನು ಬದಲಾಯಿಸ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣತಕ್ಕಂಥ ಪರಿಸ್ಥಿತಿ ಆಗಲಿ, ಇದು ಯಾವುದಿದ್ರೂ ಸಹಿತ ಇದರಲ್ಲಿ ಸಾಕಷ್ಟು ಲಾಭವನ್ನು ಕಾಣತಕ್ಕಂಥ ಮನಸ್ಥಿತಿ ನಿಮ್ಮದಾಗುತ್ತೆ. ಆದರೂ ದುರ್ಗಾರಾಧನೆ ಮಾಡೋದ್ರಿಂದ ನಿಮ್ಮ ದುಃಖಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಓಂ ಧುಂ ದುರ್ಗಾಯೀ ನಮಃ, ಓಂ ಧುಂ ದುರ್ಗಾಯೀ ನಮಃ, ಓಂ ಧುಂ ದುರ್ಗಾಯೀ ನಮಃ, ಈ ಪ್ರಕಾರವಾದ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನೇ ಪಡೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ನೀವು ಅಂದುಕೊಂಡಂತಹ ಯಾವುದೇ ಕೆಲಸದಲ್ಲಿ ಅಸಮಾಧಾನ ಇರುವಂತಹವರು ಸಹಿತ ಸಮಾಧಾನಕರವಾಗಿ ವರ್ತನೆ ಮಾಡಿ ನಿಮ್ಮ ಕೆಲಸಗಳಿಗೆ ಮತ್ತಷ್ಟು ಯಶಸ್ಸಾಗಿ ನಿಮ್ಮ ಸ್ನೇಹಿತರಾಗ್ಬೋದು, ಬಂಧುವರ್ಗ ಆಗ್ಬೋದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜನ ಆಗಿರ್ಬೋದು, ಅವರ ಸಹಾಯದಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ.
ಹಾಗೆ ಹೆಣ್ಣು ಮಕ್ಕಳು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಎಡಗಡೆ ಭುಜ ಆಗಲಿ ಅಥವಾ ಎಡಗಡೆ ಮಣಕಾಲಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಕಾಲಿನ ಹೆಬ್ಬೆರಳಿಗಾಗಲಿ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇರುತ್ತೆ. ಜೋಪಾನ ಹೆಣ್ಣು ಮಕ್ಕಳು ಗಾಡಿ ಓಡಿಸೋದಾದರೆ ಸ್ವಲ್ಪ ನೋಡಿಕೊಂಡು ಗಾಡಿ ಚಲಿಸಿ, ಗಾಡಿ ಓಡಿಸುವಾಗ ಸಾಧ್ಯವಾದಷ್ಟು ಅತಿಯಾದಂಥ ವೇಗ ಒಳ್ಳೆಯದಲ್ಲ. ಹಾಗೆ ನೀವು ಡ್ರೈವ್ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಸಮಂಜಸವಾದಂಥ ರೀತಿಯಲ್ಲೇ ನಡೆಸೋದು ಭಾಳ ಉತ್ತಮ. ಇನ್ನು ಹಾಗೆ ಗಂಡುಮಕ್ಕಳಿಗೆ, ತುಲಾರಾಶಿಯಲ್ಲಿರ್ತಕ್ಕಂಥ ಗಂಡುಮಕ್ಕಳು ಪುರುಷರಿಗೆ ಇವತ್ತು ನೀವು ಅಂದುಕೊಂಡಂತಹ ನಿಮ್ಮ ಮನಸ್ಸಿಗೆ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ಎದುರಾಗ್ಬೋದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ ಸಣ್ಣ ಪುಟ್ಟ ಸಮಸ್ಯೆಗಳೇ ಬಹಳ ದೊಡ್ಡದಾದಂಥ ಸಮಸ್ಯೆಗಳಾಗಿ ವ್ಯಾಜ್ಯಗಳಿಗೆ ಕಾರಣ ಆಗ್ಬೋದು. ನಿಮ್ಮ ಮಾತು ಸಾಧ್ಯವಾದಷ್ಟು ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಜಗಳದ ಪ್ರಾರಂಭದಲ್ಲೇ ನೀವು ಸ್ಥಳ ಬದಲಾವಣೆ ಮಾಡಿಬಿಟ್ರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳು ಅಲ್ಲಿಂದಲ್ಲೇ ಪಾರು ಮಾಡ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಮರೆತು ನಾವು ಮಾಡತಕ್ಕಂತಹ ತಪ್ಪು ಒಪ್ಪುಗಳ ಬಗ್ಗೆ ಅರಿವಿನ ತಂದುಕೊಂಡು ಸಾಧ್ಯವಾದಷ್ಟು ಸಮಂಜಸವಾಗಿ ನಡೆಯ ನಡವಳಿಕೆ ನಡೀತಕ್ಕಂಥದ್ದು ಭಾಳ ಸೂಕ್ತ. ಸಮಯ ಅಥವಾ ಗ್ರಹಗತಿಗಳ ವ್ಯತ್ಯಾಸ, ಆ ವ್ಯತ್ಯಾಸದಲ್ಲಾಗ್ತಕ್ಕಂತಹ ತೊಂದರೆಗಳು ಅಥವಾ ಒಂದಲ್ಲ ಒಂದು ಕಡೆ ಮನಸ್ಸಲ್ಲಿ ತಗೊಳ್ತಕ್ಕಂತಹ ತೀರ್ಮಾನಗಳು, ನಮ್ಮ ತೀರ್ಮಾನಗಳನ್ನು ಸಮಂಜಸವನ್ನು ತೆಗೆದುಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗಿದೆ. ಕಾರಣ ನಿಮ್ಮ ರಾಶಿಯಲ್ಲಿ ಈಗ ಪ್ರಸ್ತುತ ಇರತಕ್ಕಂಥದ್ದು ಶನಿಯ ಒಂದು ದೋಷವಿದ್ದರಿಂದ, ಶನಿ ದೃಷ್ಟಿಕೋನವಿದ್ದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಷ್ಟು ಸರಿಸಮಾನ ಇರೋದಿಲ್ಲ. ಬಹಳ ಎಚ್ಚರಿಕೆ ಬೇಕು. ಮಾಡ್ತಕ್ಕಂತಹ ಕೈಂಕರ್ಯಗಳ ಬಗ್ಗೆ ಸಾಕಷ್ಟು ಆಸಕ್ತಿನೂ ಬೇಕು, ಜವಾಬ್ದಾರಿನೂ ಬೇಕು. ನೀವು ಮಾಡಿರ್ತಕ್ಕಂಥ ಕೆಲಸವೇ ನೀವು ಮಾಡಿಲ್ಲ ಅಂತ ಹೇಳಿ ವಾದ ಮಾಡ್ತಕ್ಕಂಥವ್ರು ನಿಮ್ಮ ಅಕ್ಕಪಕ್ಕದಲ್ಲಿರ್ತಾರೆ. ಜೋಪಾನ ಏನೇ ಮಾಡಬೇಕಾದರೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಕೃಷ್ಣನಿಗೆ ಅರ್ಪಣೆ ಮಾಡಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಲಾಭ ಇದೆ, ಆದರೆ ಸಮಸ್ಯೆ ಸೆರೆಮಾಲೆನೂ ಇದೆ. ನೀವು ಮೌನವಾಗಿದ್ದರೂ, ಯಾರನ್ನೂ ನೀವು ಮಾತಾಡದಿರೇ ಇದ್ದರು, ನಿಮ್ಮ ಕೆಲಸ ಕಾರ್ಯಗಳ ಕಡೆ ನಿಮ್ಮಷ್ಟಕ್ಕೆ ನಿಮ್ಮ ಗಮನ ಕಟ್ಕೊಂಡ್ರು, ಆ ಗಮನದಲ್ಲೂ ಸಹಿತ ಎಲ್ಲೋ ವ್ಯತ್ಯಾಸ ಕಂಡು ಇಲ್ಲದ ಒಂದು ಅಪಾದನೆಗಳನ್ನು ತರಬೇಕಾಗುತ್ತೆ. ಜೊತೆಗೆ ಪ್ರಯಾಣದಲ್ಲಂತೂ ಭಾಳ ಎಚ್ಚರಿಕೆ ಬೇಕಿದೆ. ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋದಾಗಲಿ, ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗಲೂ ಸಹಿತ ಸಾಧ್ಯವಾದಷ್ಟು ಹರಿತವಾದಂತಹ ಕೆಲವು ವಸ್ತುಗಳಲ್ಲಿರುತ್ತವೆ. ಜೋಪಾನ ಚಾಕು ಆಗಲಿ ಅಥವಾ ಏಳಿಗೆ ಮನೆ ಅಂಥದ್ದು ಯಾವುದೇ ವಸ್ತುಗಳಾದರೂ, ಅಡುಗೆ ಮನೆಯಲ್ಲಿ ಹೆಣ್ಣುಮಕ್ಕಳು ಓಡಾಡಬೇಕಾದರೂ, ಒಲೆ ಹತ್ರ ಕೆಲಸ ಮಾಡಬೇಕಾದರೂ, ಗ್ಯಾಸ್ ಸ್ಟವ್ ಹತ್ರ ಕೆಲಸ ಮಾಡಬೇಕಾದರೂ ಭಾಳ ಜೋಪಾನ. ಇವತ್ತಿನ ದಿವಸ ದುಡುಕೋದು ಅಥವಾ ಮೈಮರೆತು ಕೆಲಸ ಮಾಡ್ತಕ್ಕಂಥದ್ದು, ಯಾವುದೋ ಕೆಲಸ ಮಾಡ್ತಾ ಇನ್ನೇನೋ ಕೆಲಸಕ್ಕೆ ಕೈ ಹಾಕುವಂಥದ್ದು, ಇಂಥದ್ದನ್ನು ಯಾವುದು ಮಾಡೋಕ್ಕೆ ಹೋಗಬೇಡಿ. ಧನುರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಂಡು ಸಮಸ್ಯೆ ಜೊತೆಗೆ ಇಲ್ಲದ ಒಂದು ಅಪತ್ತಗಳನ್ನು ಎದುರು ಮಾಡ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲೂ ಹಣದ ಮುಗ್ಗಟ್ಟಿದೆ. ಹಣದ ಸಾಲ ತೆಗೆದುಕೋಬೇಕಾಗುತ್ತೆ ಅಥವಾ ಇರತಕ್ಕಂಥ ದುಡ್ಡನ್ನು ಇನ್ನೊಬ್ಬರು ಕೊಟ್ಟು ಅವ್ರ ಕೈಯಿಂದ ಆ ವಸ್ತುಗಳನ್ನು ವಾಪಸ್ ತೆಗೆದುಕೊಳ್ಳೋಕೆ ಆಗದಿರಾ. ಭಾಳ ಒದ್ದಾಡಬೇಕಾದ ಪ್ರಸಂಗ ಎದುರಾದಿತ್ತು. ಇವತ್ತು ಧನುರಾಶಿಯವರು ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಗುರುವಿನ ಮಾರ್ಗದರ್ಶನ ಗುರುವಿನ ಆಶೀರ್ವಾದ ಇವೆರಡೇ ನಿಮ್ಮ ಜೀವನದಲ್ಲಿ ಇವತ್ತು ದಾರಿದೀಪ ಆಗುವಂಥದ್ದು, ಸಾಕಷ್ಟು ಲಾಭವನ್ನು ಕೊಡ್ತಕ್ಕಂಥದ್ದು. ಉಳಿದ ರಾಶಿಗಳನ್ನು ಮುಂದೆ ಮಾತಾಡೋಣ. ಸರಿ ಗುರುಜಿ, ಈಗ ಸ್ವರ ಜ್ಯೋತಿಷ್ಯ ವಿಭಾಗವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದ ಮೊದಲ ಕರೆ ಯಾರು ಅಂತ ನೋಡೋಣ. ಹಲೋ. ಹಲೋ ಮೇಡಮ್, ನಾನು ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪ್ರಭಾ ಅಂತ ಮೇಡಮ್. ಪ್ರಭಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಗುರುಜಿ ಇದ್ರೆ ಮಾತನಾಡಿಮ್ಮ. ಕೊಡಿ ಮೇಡಮ್. ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಸ್ವಾಮೀಜಿ, ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬೇಕಾಯ್ತು. ಏನೋ ನೆಮ್ಮದಿನೇ ಇಲ್ಲ ಸ್ವಾಮಿ, ನಮಗೂ ಕಂಡ ನಮ್ಮ ಯಜಮಾನ್ರಿಗೂ. ಏನೋ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ನಾವೇನ್ ಮಾತಾಡಿದ್ರೆ ಅವರು ತುಂಬಾ ಜಗಳ, ನೆಮ್ಮದಿ ಇಲ್ಲ ಸ್ವಾಮಿ ಮನೇಲಿ. ನನಗೆ ತುಂಬಾ ನೋವಾಗ್ಬಿಟ್ಟಿದೆ, ಹೇಳ್ಕೊಳಕ್ ಆಗಲ್ಲ ಅದೆಲ್ಲ. ಇಲ್ಲ ತಾಯಿ, ಧೈರ್ಯ ತನ್ಕೊಮ್ಮ. ಸಮಸ್ಯೆ ಬಂತು ಮಕ್ಕಳು ನೆಮ್ಮದಿಲ್ಲ, ಎಷ್ಟು ತರ್ಕೊಳ್ಳ. ನಾನು 14 ವರ್ಷ ಆಯ್ತು ನಮ್ಮ ಮದ್ವೆಗೆ. ನಿಮ್ ದರ್ಶನ ಅಂದ್ರೆ ನನ್ಗೆ ನೆಮ್ಮದಿ ಸಿಕ್ಕಿದೆ ಸ್ವಾಮಿ. ನಿಮ್ ನಾನು ಏನೇ ಆದ್ರೂ ಮರೆಯಲ್ಲ. ನಮ್ದು ನಿಮ್ಮನ್ ದರ್ಶನ ಮಾಡ್ಕೊಂಡೆ ನಾನು ಹೊರ್ಗಡೆ ಹೋಗೋದು, ಮತ್ತೆ ನಿಮ್ ಕೆಲ್ಸಕ್ಕೆ ಹೋಯ್ತೀನಿ. ಒಳ್ಳೇದಾಗ್ಲಿ ತಾಯಿ. ಅಮ್ಮ, ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ದಿನಗಳು ಇರತಕ್ಕಂಥದ್ದಲ್ಲ. ಸ್ವಲ್ಪ ದಿವಸ ಸಮಸ್ಯೆ ಇರುತ್ತೆ, ನಂತರ ಅದು ಮಾಯವಾಗುತ್ತೆ. ಹಾಗೆ ನಿನ್ನ ಸ್ವರತರಂಗದಲ್ಲಿ, ನಿನ್ನ ಒಂದು ಸ್ವರತರಂಗದಲ್ಲಿ ಸಾಕಷ್ಟು ವಿಶೇಷತೆ ಇದೆ ತಾಯಿ, ಭಯ ಬಿಡಬೇಡ. ಒಂದು ಸ್ವಲ್ಪ ದಿವಸದಲ್ಲೇ ಈ ಸಮಸ್ಯೆಗಳಿಂದ ನೀನು ಮುಕ್ತಳಾಗ್ತೀಯ, ನೀನು ನೆಮ್ಮದಿಯಾಗಿರ್ತೀಯ, ಚೆನ್ನಾಗಿರ್ತೀಯ. ಆದರೆ ಇದಕ್ಕಾಗಿ ನೀನು ಮಾಡಬೇಕಾದ್ದು, ನೀನು ಹೆಚ್ಚು ನಂಬಿರ್ತಕ್ಕಂಥ ಆಂಜನೇಯ ಸ್ವಾಮಿನ ಮಾರುತಿ ಆಲಯಕ್ಕೆ
ಶನಿವಾರದ ಹೊತ್ತು ತಪ್ಪದಿರಾ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಒಂದಿಷ್ಟು ಕೇಸರಿ ಬೆಣ್ಣೆ ನಿನ್ ಶಕ್ತಿ ಇದ್ರೆ ಅಥವಾ ಒಂದೆರಡು ವಿಳೆದೆಲೆ ಮತ್ತೊಂದಿಷ್ಟು ಅಡಿಕೆ ವಿಳೆದೆಲೆ ಅಡಿಕೆ ಅದನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡ್ತಾವ. ಎಲ್ಲನ್ನ ವಾನರ ಸೈನ್ಯ ಕಂಡ್ರೆ ಕೋತಿಗಳು ಕಂಡ್ರೆ ನಿನಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಒಂದಿಷ್ಟು ಕಡಲೆಕಾಯೋ ಬಿಸ್ಕೆಟೋ ಬೆಲ್ಲನೋ ನಿನಗೆ ಏನ್ ಕೊಡ್ಬೇಕು ಅನ್ಸುತ್ತೋ ಅದನ್ನ ಕೊಟ್ಬಿಡು. ಇದಿಷ್ಟು ನೀನ್ ಮಾಡು. ಏನಂತ ಗೊತ್ತಿಲ್ಲ ಸ್ವಾಮಿ, ನಮ್ ಕಂಡ್ರೆ ಅವ್ರಿಗೆ ಒಂದ್ ಚೂರು ಇಷ್ಟ ಇಲ್ಲ, ಅದೇನಂತ ಗೊತ್ತಿಲ್ಲ. ಏನಂತ ನನ್ಗೆ ಏನು ತಿಳ್ಕೊಳಕಾಗಲ್ಲ, ಅವ್ರ ಮನ್ಸಿಂದನು ನಾನು ಏನ್ ತಿಳ್ಕೊಳಕ್ ನನ್ಗೆ ಆಗ್ತಲ್ಲ ಸ್ವಾಮಿ ನಿಜವಾಗ್ಬೋದು. ನೋಡಮ್ಮ, ನಿನ್ನ ಗ್ರಹಗತಿಗಳ ಸಮಯ ಈಗ ಸರಿ ಇಲ್ಲದ್ರಿಂದ ನೀನ್ ಒಳ್ಳೆದನ್ನೇ ಮಾಡಿಕೊಟ್ರು, ಚೆನ್ನಾಗಿರ್ತಕ್ಕಂಥ ಮೃಷ್ಟಾನ್ನ ಮಾಡಿದ್ರು ಮನೆಯಲ್ಲಿ, ಆ ಅನ್ನ ಅದು ವಿಷವಾಗತ್ತೆ, ಅಥವಾ ಆ ಅನ್ನಕ್ಕೆ ಬೇಡ ಅಂತ ಹೇಳಿ ಕಾಲಲ್ಲಿ ಹೊದ್ಕೊಂಡು ಹೋಗುವಂಥ ಪ್ರಮೇಯ ಎದುರಾಗತ್ತೆ. ಇಲ್ಲದ ಮನಸ್ಥಿತಿ ನೆಮ್ಮದಿ ಹಾಳಾಗತ್ತೆ. ನೀನು ಮಾಡಬೇಕಾದ್ದು ಈ ಸಮಯದಲ್ಲಿ ಇನ್ನು 8 ತಿಂಗಳು ನೀನು ಭಾಳ ಜೋಪಾನವಾಗಿರಬೇಕು. 8 ತಿಂಗಳು ನೀನು ಮಾಡಬೇಕಾದ್ದು ಪ್ರತಿ ದಿವಸ ಬೆಳಗ್ಗೆ ಎದ್ದು ಆಂಜನೇಯ ಸ್ವಾಮಿಗೆ ಒಂದು ಪ್ರಾರ್ಥನೆ ಮಾಡಿ ನಿನ್ನ ನಿತ್ಯ ಕರ್ಮಾನುಷ್ಠಾನಗಳು ಮುಗಿಸ್ತಾ ಬಾ. ಜೊತೆಗೆ ಸಂಜೆ ಮಲ್ಕೊಳ್ಳುವಾಗ ಮಲಗೋದಕ್ಕೆ ಇನ್ನೊಂದು 10 ನಿಮಿಷ ಮುಂಚಿತವಾಗಿ ಒಂದು ಚಿಟಿಗೆ ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕ್ಬಿಟ್ಟು ನೀನು ರೆಸ್ಟ್ ಕೊಡು. ಇಷ್ಟು ಮಾತ್ರ ನೀನು ಮಾಡು, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತೀಯಾ, ಅಭಿವೃದ್ಧಿ ಆಗ್ತೀಯ ತಾಯಿ, ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರುಜಿ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀ ಭುವನೇಶ್ವರಿ ಅಮ್ಮನವರ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, ಜೊತೆಗೆ ಪೂಜಾ ಕಾರ್ಯಕ್ರಮ ಕೂಡ ಇರುತ್ತೆ. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗವಲ್ಲಿ ಪೋಸ್ಟ್ ಯಲಾದಹಳ್ಳಿ ಭುವನೇಶ್ವರಿ ವೃತ್ತ, ಈ ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗುರುಜಿ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ಹಾಗಾಗಿ ಅಲ್ಲಿನ ಸುತ್ತಮುತ್ತಲ ಭಾಗದ ಜನ ಗುರುಜಿಯವರ ದರ್ಶನವನ್ನ ಪಡೆದುಕೋಬಹುದು ಅಂತ ಹೇಳ್ತಾ, ಗುರುಜಿ ಉಳಿದ 3 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ರೀತಿಯಲ್ಲೂ ಇದೆ. ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನೀವು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಹಂಚಿ ನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಜೊತೆಗೆ ಮಕರ ರಾಶಿಯವರು ಇವತ್ತು ಸಂಜೆ 6ರಿಂದ 8ರ ತನಕ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟಿದೆ. ಇದರ ಬಗ್ಗೆ ಒಮ್ಮೆ ಚಿಂತನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಗಣಪತಿ ಆರಾಧನೆ ಮಾಡಿ ನಂತರ ಮುಂದಿನ ಕೆಲಸಗಳ ಕಡೆ ಗಮನ ಕೊಡುವುದು ಬಹಳ ಉತ್ತಮ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿ ಇವತ್ತು ಧನಿಷ್ಠಾ ನಕ್ಷತ್ರ. ಕುಂಭರಾಶಿ ಮೊದಲೇ ತಿಳಿಸಿದ್ದೆ. ಆರೋಗ್ಯದಲ್ಲಾಗ್ತಕ್ಕಂತಹ ಬದಲಾವಣೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲೆ ಎದುರಾಗುವಂಥದ್ದು, ಏನೇ ಆದರೂ ಸಹಿತ ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದೇವಂದಿರಲಿ ಅಂತ ಹೇಳಿ ಧೈರ್ಯದಿಂದ ನಡೆಸ್ಕೊಂಡು ಹೋಗುವಂಥದ್ರಲ್ಲಿ ಬಹಳಷ್ಟು ಅರ್ಥ ಇರುತ್ತೆ. ಜೊತೆಗೆ ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಾ ನೀವು ಮುಂದೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಶನೈಶ್ಚರನ ಮತ್ತು ಗಣಪತಿನ ಪ್ರಾರ್ಥನೆ ಮಾಡೋದರಲ್ಲಿ ಬಹಳಷ್ಟು ಅನುಕೂಲ ಇದೆ. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು, ಹಾಗೆ ಗಮ್ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ಸಾಧ್ಯವಾದಷ್ಟು ಗರ್ಕೆಯಿಂದ 21 ಗರ್ಕೆಯನ್ನು ತಂದು ಗರ್ಕೆಯನ್ನು ಶ್ರೀಗಂಧದ ಲದ್ದಿ ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿಯೂ ಆಗುತ್ತೆ. ಹಾಗೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಸಂಜೆ ವೇಳೆಗೆ ಒಂದು ಕಪ್ಪು ಬಣ್ಣದ ಗೋವಿಗೆ ಒಂದಿಷ್ಟು ಬಾಳೆಹಣ್ಣು, ಅಕ್ಕಿ, ಬೆಲ್ಲ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವೂ ಆಗುತ್ತೆ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಹಾಗೆ ಯಾವುದೇ ಒಂದು ಕೆಲಸ ಆದರೂ ಸಹಿತ ನೀವು ಅಂದ್ಕೊಂಡಷ್ಟು ಸುಲಭನಾಗಿ ಆಗ್ದಿರ, ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲೆ ಪುನಃ ನಿಮ್ಮ ಹಿಂದೆ ಬರುತ್ತೆ. ಇವತ್ತು ನಿಮ್ಮ ಮಾತಿನಂತೆ ನೀವು ನಡೀಲಿಕ್ಕಾಗ್ದಿರ, ಮಾತು ಕೊಟ್ಟವ್ರ ಮುಂದೆ ಮಾತು ತಪ್ಪದಂಥ ರೀತಿ ಪ್ರಸಂಗ ಎದುರಾದಿತ್ತು. ಜೊತೆಗೆ ಎಷ್ಟೇ ಜವಾಬ್ದಾರಿಯುತವಾಗಿ ಇರಬೇಕು ಅಂತ ನೀವು ಅಂದ್ಕೊಂಡ್ರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸ. ಆದರೆ ಸಾಕಷ್ಟು ಅಲಂಕಾರ ಸಾಮಗ್ರಿಗಳ ಬಗ್ಗೆ ಭಾಳ ಚಿಂತನೆ ಮಾಡ್ತೀರಿ. ಅಲಂಕಾರ ಸಾಮಗ್ರಿಗಳನ್ನು ತರ್ತಕ್ಕಂಥದ್ದಾಗಲಿ, ಸೌಂದರ್ಯದ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ವಸ್ತ್ರಗಳನ್ನು ನೀವು ಉಟ್ಟಂಥ ವಸ್ತ್ರಗಳನ್ನೇ ಮತ್ತೊಂದು ಸತಿ ಬದಲಾಯಿಸ್ಕೊಳ್ತಕ್ಕಂಥದ್ದು, ಅಂದರೆ ಸಾಧ್ಯವಾದಷ್ಟು ಯಾವುದೂ ಮನಸ್ಸಿಗೆ ತೃಪ್ತಿಯಾಗಿಲ್ಲದಂಥ ಪರಿಸ್ಥಿತಿ ಮೀನರಾಶಿಯವರು ಕಾಣಬಹುದು. ಆದರೆ ಗುರುಗಳ ಆರಾಧನೆಯಿಂದ, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಹೀಗೆ ನಾವು ಗುರುಗಳಿಗೆ ದಾಸರಾಗಿ, ಗುರುಗಳಿಗೆ ಶರಣಾಗಿ ಆತನ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು, ಸಾಕಷ್ಟು ಕೆಲಸ ಕಾರ್ಯಗಳಲ್ಲೂ ಪ್ರಗತಿ ಕಾಣಬಹುದು, ಒಳ್ಳೆಯದಾಗಲಿ. ಹಲೋ, ನಮಸ್ತೆ ಅಮ್ಮ. ಗುರುಜಿ ಇದ್ದಾರೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಜಿಗಣಿಯಿಂದ, ಕೆಲಸನಹಳ್ಳಿ ಅಂತ. ನಮ್ಮ ಹೆಸರು ನೇತ್ರಾವತಿ. ನೇತ್ರಾವತಿ, ಗುರುಜಿ ಇದ್ದಾರೆ, ಮಾತನಾಡಿ ಅಮ್ಮ. ಕೊಡಿ. ಹಲೋ ಹಲೋ ಗುರುಜಿ, ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ?
ಚೆನ್ನಾಗಿದ್ದೀವಿ ಗುರುಜಿ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಹೇಳು ಮಗು. ಗುರುಜಿ, ಒಂದು ನನ್ನ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಮತ್ತೆ ನನ್ನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ. ಯಾಕಮ್ಮ, ಏನಾಯ್ತು? ಅದು ಕಣ್ ಪ್ರಾಬ್ಲಮ್ ಏನು ಅಂದ್ರೆ ಕಣ್ಣು ಶೇಕ್ ಆಗುತ್ತೆ ಗುರುಜಿ, ಸ್ವಲ್ಪ ದೃಷ್ಟಿ ಕಡಿಮೆ ಇದೆ. ಅದು ಹುಟ್ಟದಾಗಿಂದ ಸಮಸ್ಯೆ ಅಂತ ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಕೇಳಿದ್ರೆ ಮಧ್ಯದಲ್ಲಿ ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅದ್ರಿಂದ ಏನದು ಪ್ರಾಬ್ಲಮ್ ಗುರುಜಿ? ಹುಟ್ಟದಾಗ್ಲಿಂದ ಹಾಗೆ ಇದ್ರೆ ಈಗ ಅದನ್ನ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಕರೆಕ್ಟೇ. ಆದ್ರೆ ಈಗ ನೀನೇನಾರು ಅದಕ್ಕೆ ಬೇರೆ ತರ ಅಂತ ಮಾಡಿಸಕ್ ಹೋಗಿ ಇನ್ನೇನಾರು ಅಸಮಾಧಾನ ತಂದ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಕತ್ಲಾಗ್ಬಿಡುತ್ತಲ್ಲಮ್ಮ. ಇಲ್ಲ ಗುರುಜಿ, ಅದಕ್ಕೆ ಸುಮ್ಮನಾಗ್ಬಿಟ್ಟಿದೀವಿ. ಏನು ಪರವಾಗಿಲ್ಲ, ಇರ್ತಕ್ಕಂತ ಸಮಸ್ಯೆನೆ ನಮ್ಮ ಸಮಸ್ಯೆ ಇದು. ನಾನು ಇರೋದೇ ಹೀಗೆ ಅಂತ ನೀನು ಹೇಳೋದ್ರಲ್ಲಿ, ಗಂಡದ ಮನೆ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮುಚ್ಚಿಟ್ಟು ಮದುವೆ ಆಗೋದು ಬೇಡ. ಅದಕ್ಕೆ ಅಮ್ಮ, ನಾವು ಆ ವಿಚಾರನ ಯಾವುದೇ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಹುಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ, ನಮ್ಮ ಜನ್ಮತಃ ಬಂದದ್ರಿಂದ ಅದನ್ನ ನಾವು ಯಾವುದೇ ವಿಚಾರವನ್ನು ಸಹಿತ ಮುಚ್ಚಿಡದಿರಾ ಮದುವೆ ಆಗೋ ಸಮಯದಲ್ಲಿ ಹೇಳ್ಕೊಂಡ್ರೆ ತಪ್ಪಿಲ್ಲ. ಒಂದು ಎರಡನೇದು, ನೀನು ಮದುವೆ ಬಗ್ಗೆ ನೀನು ಚಿಂತನೆ ಮಾಡ್ತಾ ಇದ್ದೀರಿ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತೆ ಗುರು ಇಬ್ರು ಚೆನ್ನಾಗಿದ್ದಾರೆ. ಇದು ಫೆಬ್ರವರಿ ಮಾಘ ಮಾಸ, ಬಹಳ ವಿಶೇಷವಾಗಿದೆ. ಈಗ ನಿಮ್ಮ ಪ್ರಯತ್ನ ಪಡೋದ್ರಿಂದ ಬಹಳ ಒಳ್ಳೆ ಕಡೆಯಿಂದ ಒಳ್ಳೆ ಸಂಬಂಧ ಖಂಡಿತ ಹತ್ತಿರದಲ್ಲೇ ಬರುತ್ತೆ. ಯೋಚನೆ ಮಾಡೋಂಗಿಲ್ಲ. ಓಕೆ, ಧನ್ಯವಾದ ನೇತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ತಮ್ಮ ಹೆಸರು? ಹೇಮಾವತಿ ಅಂತ. ಮತ್ತೊಮ್ಮೆ ಹೇಳಿ. ಹೇಮಾವತಿ. ಹೇಮಾವತಿ, ಗುರುಜಿ ಇದ್ರೆ ಮಾತನಾಡಿ, ಮಾ ತಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಗುರುಜಿ ನಮಸ್ಕಾರ. ತಾಯಿ ಚೆನ್ನಾಗಿದ್ದೀರಮ್ಮ? ಚೆನ್ನಾಗ್ ಬರುತ್ತಮ್ಮ ಕಾರ್ಯಕ್ರಮ. ಅಮ್ಮ ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ತಾಯಿ, ಸ್ವಲ್ಪ ಎಲ್ಲ ಸೈಡ್ ಅಲ್ಲಿ ಬಂದು ನಿಂತು ಮಾತಾಡಿ. ಯಾಕೆಂದ್ರೆ ಎಲ್ಲೋ ಸಿಗ್ನಲ್ ಸಿಗದಂತ ಸ್ಥಳದಲ್ಲೇ ತಾವಿದ್ದೀರಿ. ಹೇಳಮ್ಮ. ನಮ್ಮ ಮನೇಲಿ ಯಾರು ಕೂಡ ನೆಮ್ಮದಿಯಾಗಿಲ್ಲ ಗುರುಜಿ, ಯಾಕೋ ಗೊತ್ತಿಲ್ಲ ಗುರುಜಿ. ಯಾವಾಗ ಒಂದಲ್ಲ ಕಷ್ಟ ಬರ್ತೇ ಇರ್ತದೆ ಗುರುಜಿ, ಹೆಂಗಾದ್ರು ಬಾಳ್ಬೇಕು ಬದುಕ್ಬೇಕು. ತಾಯಿ ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. 33 ವರ್ಷ ಆಯ್ತು, ಅವನಿಗೂ ಮದ್ವೆ ಆಗಿಲ್ಲ ಗುರುಜಿ. ಏನಾರ ನಮ್ಗ್ ಪಿತೃ ದೋಷ ಏನಾರ ಇದೆಯಾ? ನೋಡಿ, ನನಗೆ ನಿಮ್ಮ ಸ್ವರತರಂಗಗಳು ತುಂಬಾ ಕಟ್ ಆಗ್ತಾ ಇದೆ. ವಾಯ್ಸ್ ಅಲ್ಲಿ ಕರೆಕ್ಟ್ ಆದಂತಹ ರೀತಿ ನಿಮ್ಮ ಸ್ವರ ಸ್ಪಷ್ಟವಾಗಿದ್ದರೆ ನಾನು ನಿಮ್ಮ ಭವಿಷ್ಯ ನಿಮ್ಮ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಕರೆಕ್ಟ್ ಆಗತ್ತೆ. ಖಂಡಿತ. ಯಾಕೆಂದ್ರೆ ಸ್ವರದಲ್ಲಿ ತುಂಬಾ ಬ್ರೇಕ್ ಆಗ್ತಾ ಇದೆ, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗಿ ಬರ್ತಾ ಇದೆ. ಹೌದಾ ಗುರುಜಿ? ನಮಸ್ತೆ ಗುರುಜಿ. ಹೇಳಮ್ಮ. ನಮ್ ಸಮಸ್ಯೆ ತುಂಬಾ ಇದೆ ಗುರುಜಿ. ಊರಲ್ಲಿ ಯಾವ್ದೇ ತರದ ಏಳ್ಗೆ ಕೂಡ ಇಲ್ಲ, ಯಾರು ಕೂಡ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಕೂಡ ಇಲ್ಲ ಗುರುಜಿ. ನಿಮ್ಮ ಮನೆ ದೇವರು ಯಾವ್ದು? 33 ವರ್ಷ ಆಯ್ತು, ಸುಮಾರು ಕಡೆ ಹೆಣ್ಗಳು ನೋಡಿದ್ವಿ, ಎಲ್ಲೂ ಸೆಟ್ ಆಗ್ಲಿಲ್ಲ. ಏನಾರ ಪಿತೃದೋಷ ಏನಾರ ಏಳ್ಗೆ ಆಗ್ಬೇಕು ಅಂದ್ರೆ ಏನು ಆಗಲ್ಲ, ಒಂದ್ ಅಂಗಡಿ ಮಾಡೋಣ ಅನ್ಕೊ ಹೋದೆ, ಏನೂ ಆಗ್ಲಿಲ್ಲ. ತಾಯಿ, ನಾನು ಕೇಳಿದ್ದನ್ನ ನಾನು ಏನ್ ಹೇಳ್ತಿದ್ದೀನಿ ಅದ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ಮುತ್ತಪ್ಪಲು. ಮುತ್ತಪ್ಪ. ಮುತ್ತರಾಯ. ಮುತ್ತರಾಯ ಸ್ವಾಮಿ, ಆಂಜನೇಯ ಸ್ವಾಮಿ. ಹೌದೌದು ಗುರುಜಿ. ನಿಮ್ ತಂದೆ ತಾಯಿ ಹೆಸರು ಹೇಳಮ್ಮ. ಚೆನ್ನಮ್ಮ ಶಿವರಾಜ್. ನೋಡಮ್ಮ, ನಿಮ್ಮ ಸಮಸ್ಯೆಗಳು ಇದು ವಾಸ್ತವಿಕ ಸಂಬಂಧಪಟ್ಟದ್ದಲ್ಲ, ಅಥವಾ ವಾಸ್ತುವಲ್ಲಿ ಯಾವುದೇ ತರ ದೋಷಗಳಾಗ್ಲಿ ಅಂತದ್ದೇನು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಯಾವ ಪಿತೃದೋಷವೂ ನಿಮಗಿಲ್ಲ. ಇಲ್ಲಿ ನಿಮ್ಮ ಗ್ರಹಗತಿಗಳಲ್ಲೇ ವ್ಯತ್ಯಾಸ ಇದೆ, ಹಾಗಾಗಿ ನಿಮ್ಮ ಆರೋಗ್ಯದಲ್ಲೂ ಬಹಳ ವ್ಯತ್ಯಾಸ ಬರ್ತಾ ಇದೆ. ನಿಮ್ಮ ಆರೋಗ್ಯದಲ್ಲೂ ಅಷ್ಟೇ, ಇತ್ತೀಚೆಗೆ ಕಳೆದ ಒಂದು 8 ತಿಂಗಳಿಂದ ಹೊಟ್ಟೆಗೆ ಸಂಬಂಧಪಟ್ಟಂತ ಬಾಧೆ ಸಾಕಷ್ಟು ಅನುಭವಿಸ್ತಾ ಇದ್ದೀರಿ ನೀವು. ಅದರಿಂದ ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಇನ್ನೊಂದು 4 ತಿಂಗಳು ವೆಯ್ಟ್ ಮಾಡಿ, ಖಂಡಿತ ನಿಮ್ಮ ಭವಿಷ್ಯತ್ತು ಸರಿ ಹೋಗುತ್ತೆ. ಆದರೆ ನಿಮ್ಮ ಮನೆಯವರ ಭವಿಷ್ಯತ್ತು, ಸಂಸಾರದಲ್ಲಿ ಇರ್ತಕ್ಕಂತಹವ್ರ ಎಲ್ಲರ ಭವಿಷ್ಯತ್ತು ಖಂಡಿತ ಇಲ್ಲಿ ಹೇಳಿಕ್ಕೆ ಗೊತ್ತಾಗೋದಿಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 4 ತಿಂಗಳು ಕಳೆದ್ರೆ ನೀವು ನೆಮ್ಮದಿಯಾಗಿರ್ತೀರಿ, ಇರೋದ್ರಲ್ಲಿ ಪರಿಸರನೂ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬೋದು ತಾಯಿ. ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರುಜಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಭಾಗ್ಯ ಆಗ್ತಾರೆ ಅಂತ ನಾನು ನಿಮಗೆ ಮತ್ತೊಮ್ಮೆ ಮಾಹಿತಿಯನ್ನು ಕೊಡ್ತೀನಿ. ಶ್ರೀ ಭುವನೇಶ್ವರಿ ಅಮ್ಮನವರ ದೇವಸ್ಥಾನದ 2ನೇ ವಾರ್ಷಿಕೋತ್ಸವದ ಸಮಾರಂಭ ಹಾಗೂ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗವಲ್ಲಿ ಪೋಸ್ಟ್ ಯಲದಹಳ್ಳಿ ಮತ್ತು ಭುವನೇಶ್ವರಿ ವೃತ್ತ ಈ ಭಾಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಅಂದರೆ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರುಜಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಭಾಗದ ಸುತ್ತಮುತ್ತ ಜನ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಜಿಯವರ ದರ್ಶನವನ್ನು ತೆಗೆದುಕೋಬಹುದು ಅಂತ ಹೇಳ್ತಾ ಗುರುಜಿ ಜೊತೆ ಮಾತನಾಡ್ತಾ ಗುರುಜಿ ಸಾಯಿಬಾಬಾ ಅವರ ಆರಾಧನೆಯನ್ನು ಮಾಡಿದ್ವಿ. ಈಗ ಏನು ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ, ಬಾಬರವರ ಅಭಿಷೇಕ. ಅಭಿಷೇಕವನ್ನು ಕಣ್ಣು ತುಂಬಿಸ್ಕೊಂಡ ನಂತರ ಇನ್ನು ಮಂಗಳಾರತಿ. ಅಭಿಷೇಕದಲ್ಲಿ ಇನ್ನಷ್ಟು ದೃಶ್ಯಗಳಿದೆ, ಜೊತೆಗೆ ಭಾಳಷ್ಟು ವಿಶೇಷತೆಗಳು ಅಲ್ಲಿದೆ. ಇವೆಲ್ಲವನ್ನು ಸಹಿತ ಈಗ ದರ್ಶನ ಮಾಡೋಣ.
ಶಿರಡಿ ಕ್ಷೇತ್ರ ನಿಲಯ ದೇವ ಸಾಯಿನಾಥ ಶಿರಡಿ ಕ್ಷೇತ್ರ ನಿಲಯ ದೇವ ಸಾಯಿನಾಥ ಸರ್ವಜ್ಞಾನಿ ಅವತಾರಿ ಸಾಯಿನಾಥ ಸರ್ವಜ್ಞಾನಿ ಅವತಾರಿ ಸಾಯಿನಾಥ ಸರ್ವಜ್ಞಾನಿ ಅವತಾರಿ ಸಾಯಿಬಾಬಾ ಅವರ ಆರಾಧನೆಯನ್ನು ಮಾಡಿತಾ ಇತ್ತು, ಸಾಯಿಬಾಬಾ ಅವರ ದರ್ಶನವನ್ನು ತೆಗೆದುಕೊಂಡಿದ್ದಾಯಿತು. ಇವತ್ತಿನ ಜ್ಯೋತಿಷ್ಯ ವಿಭಾಗದ ಬೆಸ್ಟ್ ಕಾಲರ್ ಯಾರು ಅಂತ ಗುರುಜಿ ಈಗ ನಮಗೆ ತಿಳಿಸ್ಕೊಡ್ತಾರೆ. ಗುರುಜಿ, ಇವತ್ತಿನ ಬೆಸ್ಟ್ ಕಾಲರ್, ಈ ಬುಕ್ಕನ್ನು ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತೀರ? ಕಾರ್ಯಕ್ರಮದ ಸ್ವರ ಜ್ಯೋತಿಷ್ಯ ವಿಭಾಗದಲ್ಲಿ ಪ್ರಪ್ರಥಮವಾಗಿ ಕರೆ ಮಾಡಿದಂಥ ಆ ಹೆಣ್ಮಗುವಿಗೆ ಕೊಡೋಣ. ಭಾಗ್ಯ ಅಲ್ವಾ, ಪ್ರಭಾ ಪ್ರಭಾ ಅವರಿಗೆ ಈ ಒಂದು ಬುಕ್ಸನ್ನು ಅವರು ಕಳಿಸೋಣ. ಹಾಗೆ ಆ ತಾಯಿ ಕಷ್ಟಗಳನ್ನು ಆದಷ್ಟು ಬೇಗ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಒಳ್ಳೇದು ಮಾಡಲಿ, ಕಷ್ಟಗಳನ್ನು ದೂರ ಆಗಲಿ, ಅವರ ಸಂಸಾರದಲ್ಲಿ ಒಂದಷ್ಟು ನೆಮ್ಮದಿ ಸಿಗಲಿ ಅಂತ ನಾವು ನೀವೆಲ್ಲರೂ ಸಹಿತ ಬಾಬಾರವ್ರನ್ನ ಪ್ರಾರ್ಥನೆ ಮಾಡೋಣ, ಒಳ್ಳೇದಾಗಲಿ. ಖಂಡಿತ ಖಂಡಿತ, ಇವತ್ತಿನ ಬೆಸ್ಟ್ ಕಲರ್ ಪ್ರಭಾ ಆಗಿರ್ತಾರೆ. ಹಾಗೆ ವೀಕ್ಷಕರೇ, ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಬಗ್ಗೆ. ಕಳೆದ ಎರಡು ವಾರಗಳಿಂದ ಕೂಡ ಹೇಳ್ಕೊಂಡು ಬರ್ತಾ ಇರುವಂಥದ್ದು, ನಂದಗೋಕುಲ ಆಶ್ರಮದ ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ 108 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದೆ. ಕಾರ್ಯಕ್ರಮ ನಡೆಯುವಂಥ ಸ್ಥಳ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಆಸಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂತ ಹೇಳ್ತಾ ಗುರುಜಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನನ್ನ ಧನ್ಯವಾದವನ್ನು ಹೇಳ್ತೀನಿ. ಗುರುಜಿ, ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರಮ್ಮ. ವೀಕ್ಷಕರೇ, ಇದು ಇವತ್ತಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.